ಹುಬ್ಬಳ್ಳಿ ಪಾಲಿಕೆಯ 2024-25 ಸಾಲಿನ ಬಜೆಟನ್ನು ಮಂಡಿಸಲಾಗಿದೆ. ಈ ಮೂಲಕ ಯಾವೆಲ್ಲ ಯೋಜನೆಗಳಿಗೆ ಪಾಲಿಕೆ ಯೋಜನೆಯನ್ನು ಹಾಕ್ಕೊಂಡಿದೆ ಅಂತ ನಾವು ನೋಡೋದಾದರೆ, ಒಟ್ಟು ಬಜೆಟ್ ಮಂಡನೆಯಾಗಿರುವುದು 1,572.48 ಕೋಟಿಗೆ. ಈ ಸಿದ್ಧಾರೂಢ ಶಿವಾನಂದ ಸಿದ್ದಪ್ಪಜ್ಜನ ಮಠಗಳಿಗೆ 1 ಕೋಟಿ ಅಂತೇಳಿ ಈ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಇನ್ನು ಮಹಿಳೆಯರ ರಕ್ಷಣೆಗೆ 1 ಕೋಟಿ ಮೀಸಲಿಟ್ಟಿದೆ ಈ ಬಜೆಟ್. ಸುಮಾರು 250 ಕೋಟಿ ರೂಪಾಯಿ ಆಸ್ತಿ ತೆರಿಗೆ ಸಂಗ್ರಹದ ಗುರಿಯನ್ನು ಈ ಸಂದರ್ಭದಲ್ಲಿ ಇಟ್ಟುಕೊಳ್ಳಲಾಗಿದೆ. ಹಣಕಾಸು ಅಪೀಲು ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಅವರು ಈ ಬಜೆಟನ್ನು ಮಂಡಿಸಿದ್ದಾರೆ. ಒಟ್ಟು 1,572.48 ಕೋಟಿ ರೂಪಾಯಿ ಮೊತ್ತದ ಬಜೆಟ್ ಇದು. ಮೇಯರ್ ಉಪಮೇಯರ್ ಕಾರಿಗೆ 40 ಲಕ್ಷ, ಸಿದ್ದಾರೂಢ ಮಠ, ಶಿವಾನಂದ ಮಠ, ಸಿದ್ದಪ್ಪಜ್ಜನ ಮಠಕ್ಕೆ 1 ಕೋಟಿ, 250 ಕೋಟಿ ರೂಪಾಯಿ ಆಸ್ತಿ ತೆರಿಗೆ ಸಂಗ್ರಹದ ಗುರಿಯನ್ನು ಹೊಂದು, ಇನ್ನು ಮಹಾನಗರ ಪಾಲಿಕೆ ಹೊಂದಿರುವಂಥ ಇನ್ನೊಂದಷ್ಟು ಕೆಲವೊಂದು ಯೋಜನೆಗಳು ಅಂತ ನೋಡುವುದಾದರೆ, ತೆರಿಗೆ ನಿರ್ಧರಣೆ ಹಣಕಾಸು ಅಪೀಲುಗಳ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಗುಡ್ಡೂರು ಅವರು ಮಂಡನೆ ಮಾಡಿರುವಂತಹ ಈ ಒಂದು ಬಜೆಟ್ನಲ್ಲಿ ಪಾಲಿಕೆಯ ರಾಜಸ್ವ ಆದಾಯ 603 ಕೋಟಿ ಅಂತ ಅಂದ್ಕೊಳ್ಳಲಾಗಿದೆ. ಅಂದರೆ ಆ ಗುರಿಯನ್ನು ಇಟ್ಕೊಂಡಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಅನುದಾನಗಳನ್ನು ಒಳಗೊಂಡಂತೆ ಅನುದಾನ ಸ್ವೀಕೃತಿ 643 ಕೋಟಿ, ಅಸಾಮಾನ್ಯ ಸ್ವೀಕೃತಿಯಲ್ಲಿ 114.51 ಕೋಟಿ ಅನ್ನುವಂತಹ ಮಾಹಿತಿ ಇದೆ. ಸೊ ಬಜೆಟ್ ಒಂದು ರೀತಿ ಅಚ್ಚುಕಟ್ಟಾಗಿ ವಿತರಿಸಲಾಗಿದೆ. ಮಹಾಪೌರರಿಗೆ, ಉಪ ಮಹಾಪೌರರಿಗೆ ವಾಹನ ಖರೀದಿಗೆ ಅಂತೇಳಿ ಕೂಡ ಇಲ್ಲಿ ಹಣವನ್ನು ಮೀಸಲಿಡಲಾಗಿದೆ. ಜೊತೆಗೆ 75 ಲಕ್ಷ ಆದಾಯ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಹಳ್ಳಿಗಳ ಅಭಿವೃದ್ಧಿಗೆ ವಿವಿಧ ಯೋಜನೆಗಳಿಗೆ 544 ಕೋಟಿ ಬಂಡವಾಳ ಸ್ವೀಕೃತಿ ನಿರೀಕ್ಷೆ ಅಂತೇಳಿ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದು. ಪಂಚಮಂತ್ರಗಳನ್ನು ನಿಮ್ಮ ಮುಂದಿನ ದೃಷ್ಟಿಯಾಗಿರಬೇಕಾಗಿದೆ. ಆದರೆ ನಮಗೆ ಇನ್ನು ಬೇಕಾದದ್ದು ಮಹಾನಗರ ಪಾಲಿಕೆ 2020-21 ಸಾಲಿನ ಇವತ್ತಿನ ಬಜೆಟ್ ಭಾಳ ಅತ್ಯುತ್ತಮವಾದಂಥ ಬಜೆಟ್ ಅಂತಂದ್ರೆ ತಪ್ಪಲಕ್ಕೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದ್ರೆ 1,573.48 ಕೋಟಿ ಅಷ್ಟು ಇವತ್ತಿನ ದಿವಸ ಇದು ಒಂದು ಇತಿಹಾಸದಂತೆ ಬರೆದಿಡುವಂಥ ಒಂದು ಬಜೆಟ್ ಅಂತಂದ್ರೆ ನನಗೆ ನೆನೆಸುವಂಥ ಒಂದು ವಿಚಾರ. ಹೀಗಾಗಿ ಈ ಹಿಂದೆ 1,138 ಕೋಟಿ ಬಜೆಟನ್ನು ಮಾಡಿದ್ದರು. ಯಾಕಂತಂದ್ರೆ ಈಗ ಮಹಾನಗರ ಹುಬ್ಬಳ್ಳಿ ಧಾರವಾಡ ಸ್ವಚ್ಛತಾ ಕಾರ್ಯಕ್ರಮಕ್ಕಾಗಿ ಮುಂದೆ ಕೈಗೊಳ್ಳಲಾಗಿದೆ. ಈಗಾಗಲೇ ಆದಾಯ 12 ಲಕ್ಷ ಹೆಚ್ಚುವರಿಯಾಗಿದೆ. 12 ಲಕ್ಷ ನಾವು 1,573 ಕೋಟಿ ಇವತ್ತು ಆದಾಯ ಬಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1,334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.